ಮುಖಾಂತರಿಸಿ ಅಥವಾ ನಮ್ಮ ಒಗ್ಗೂಡಿಗೆ ಕೊಡ್ರಿ ಅಂತ ಹೇಳಿ ನಾವು ಧಾರವಾಡ ಜಿಲ್ಲಾ ಜಯ ಭಾರತ ಜನಸೇವಾ ಸಂಘದ ವತಿಯಿಂದ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತಾ ಇದ್ದೀವಿ. ಮೊನ್ನೆ 2ನೇ ತಾರೀಕಿಗೆ ಒಂದು 60-70 ಜನ ನಾವು ಜಿಲ್ಲಾಧಿಕಾರಿ ಕಚೇರಿ ಹೋಗಿ ಜಿಲ್ಲಾಧಿಕಾರಿ ಮನವಿ ಮಾಡಿಕೊಂಡು ಇದು ಇವೆಲ್ಲ ಕಟಪ್ ವಿಷಯ ನನ್ನ ವ್ಯಾಪ್ತಿಯಲ್ಲಿ ಇರುವಂಥ ಬರುವುದಿಲ್ಲ ವಿಷಯ ನಾನು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದೆ. ಸರ್ಕಾರಕ್ಕೆ ಸಲ್ಲಿಸಿದ್ದೆ ಹೇಳೋರು ನೀವೇನು ಮಾಡ್ತಾ ಇದ್ದಾರೆ ಇದು ನಮ್ಗೆ ಕೇಳಿ ಕೊಡಂತ ಒಂದು ವಿನಂತಿ ಅರ್ಜಿ ಅದು ಒಂದು ಮನವಿ ಅದು. ಇದು ಲೀಸ್ ಕಮ್ ಸೇಲ್ ಅಂತ ಅದಕ್ಕೆ 1999 ವರ್ಷ ಲೀಸ್ ಕಮ್ ಸೇಲ್ ಆಗಿರ್ತದೆ ಅಂತ ಸುದ್ದಿ ಬಂದದ್ದು. ಈಗ ನಾವು ಯಾರು ಅಂಜುಮನ್ ತಪ್ಪಿಲ್ ಬಂದಿಲ್ಲ, ಯಾರು ಜಿಲ್ಲಾ ಹೋಗ್ಬಿಡೋದು ತಪ್ಪಿಲ್ ಬಂದಿಲ್ಲ. ನಾವು ಧಾರವಾಡ ಜಿಲ್ಲಾ ಜಯ ಭಾರತ ಜನಸೇವಾ ಸಂಘದ ವತಿಯಿಂದ ಹಿಂದೂ ಮುಸಲ್ಮಾನ್ ಸಮಾಜ ಬಾಂಧವರು ಬಂದು ಮನವಿ ಅರ್ಪಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಇದು ನಮ್ಗೆ ಈಗ ಮೈದಾನ ಖರೀದಿ ಕೊಟ್ಬಿಡ್ರಿ, ಇದು ಹಸ್ತಾಂತರಿಸ್ಬಿಟ್ರು ಅಂತ ಮನವಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಹಳಷ್ಟು ತೊಂದರೆ ಆಗಿದೆ. ಈಗ ಮೈದಾನ ತಪ್ಪಿದ್ದೆ 1995-96 ಇದು ಒಂದು ಗಜದ ಒಂದು ವಿವಾದದಲ್ಲಿ ಒಂದು ಸಾವು ನೋವಿನ ಸಂಖ್ಯೆಯೂ ಆಗಿದ್ದಾವೆ. ಹಲವಾರು ಅದಕ್ಕೆ ತೊಂದರೆ ಅನುಭವಿಸ್ತೀವಿ ನಾವು. ಈ ತೊಂದರೆಯಿಂದ ನಮ್ಮ ಗುಳಿ ಧಾರವಾಡದಲ್ಲಿ ವ್ಯಾಪಾರವೂ ಹಾಳಾಗಿದೆ, ವ್ಯಾಪಾರ ಬಿಸ್ನೆಸ್ ಎಲ್ಲ ಹಾಳಾಗಿಬಿಟ್ಟಿದೆ. ಹಳ್ಳಿಗಳು ಧಾರವಾಡ ಜಿಲ್ಲೆ ಪ್ರತಿ ಹಳ್ಳಿಗಳಿಂದ ರೈತಾಪಿಗಳು ಬರಕ್ಕಿದ್ದಾರೆ, ಜನ ಹುಬ್ಬಳ್ಳಿ ಬರಲಿಕ್ಕೆ ಹೆದರ್ಲಿಕ್ಕತ್ತಾರ. ಯಾವ ಬ್ಯಾಡಪ್ಪ, ಯಾವ ಟೈಮ್ನಲ್ಲಿ ನಮ್ಗೆ ಇಲ್ಲಿ ಏನಾಗ್ತದೆ ಹೇಳಕ್ಕೋಗುದಿಲ್ಲ. ನಾವು ಹೋಗ್ತೀವಿ, ಆರಾಮ್ ಹೋಗ್ತೀವಿ, ಬರುವುದನ್ನ ಭರವಸಿಲ್ಲ ನಮ್ಮ ಹಳ್ಳಿಗಳಿಗೆ. ಹಿಂಗಾಗಿ ರೈತಾಪಿ ಜನರಿಗೆ ಒಂದು ಹೆದರಿಕೆ ಆಗ್ತಾ ಇದೆ. ಆದ ಕಾರಣ ಹೆದರಿಕೆ ಬೇಡಪ್ಪ, ನಮ್ಗೇನು ಅವರಿಂದ ಈಗ ದಾವಣಗೆರೆ ರಾಣೇಬೆನ್ನೂರು ಬೆಳಗಾವಿ ಬಟ್ಟವ ನಮ್ಗೆಲ್ಲ ವ್ಯಾಪಾರ ಆ ವ್ಯಾಪಾರ ಸಿಗಾಚು ಒಳ್ಳೆ ನಡಿಬೇಕು. ಹುಬ್ಬಳ್ಳಿ ದಾವಣ ನಾಗರಿಕರು ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು, ನಾವು ಒಂದೇ ತಾಯಿ ಮಕ್ಕಳಾಗ ಸುಖಮಯ ಜೀವನವಾಗಿ ನಡೆಸೋದು.